ಇನ್ನ ನೀವು ಒಳಗಡೆ ಬಿಗ್ ಬಾಸ್ ಆಟ ಆಡ್ತಿರ್ತೀರಾ, ಹೊರಗಡೆ ಇಲ್ಲಿ ನೋಡೋರ್ಗೆ ಸಾವಿರ ಒಪಿನಿಯನ್ಸ್ ಬರುತ್ತೆ, ಅದ್ರಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸೊ ಯಾವುದನ್ನು ನಾವು ಬೇಕು ಅನ್ನೋಕ್ಕಾಗಲ್ಲ, ಬೇಡ ಅನ್ನೋದಕ್ಕಾಗಲ್ಲ. ನೆಗೆಟಿವ್ ಕಮೆಂಟ್ಸ್ ಒಂದಷ್ಟು ಕಡೆ ಬಂದಾಗ ಅದು ಈಗ ನಿಮಗೆ ಗೊತ್ತಾಗಿರ್ಬೋದು ಏನೇನು ಬಂದಿರ್ಬೋದು, ಮೇ ಬಿ ನೀವು ನೋಡಿಲ್ದೇ ಇರ್ಬೋದು, ಬಟ್ ಕೇಳಿರ್ತೀರ ಯಾರ್ಯಾರು ಏನೇನು ಹೇಳಿದ್ರು ಅಂತ. ಸೊ ಆ ನೆಗೆಟಿವ್ ಕಮೆಂಟ್ಸ್ ಬಂದಾಗ ಏನು ತಲೆಗೆ ಬರುತ್ತೆ, ಆ್ಯಂಡ್ ಅದಕ್ಕೆಲ್ಲ ಏನು ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್, ನಾನು ಯಾರ್ದು ಇಂಟರ್ವ್ಯೂಸ್ ನೋಡೋಕೆ ಹೋಗಿಲ್ಲ, ಬಟ್ ಎಷ್ಟು ಅಫ್ಕೋರ್ಸ್ ಮಾಹಿತಿ ಬಂದಿದೆ ಹೀಗೆ ಮಾತಾಡಿದ್ರು ಅಂತ. ಹಿಂಗೆ ಹೇಳಕ್ಕೆ ಬರುವಾಗ ನಾನು ಅವ್ರಿಗೆ ಮಾತಾಡಬೇಡಿ ಅಂತಲೂ ಹೇಳೋಕ್ಕಾಗಲ್ಲ, ಹೇಳಕ್ಕೆ ಬಂದಿದ್ದಾರೆ ಒಂದು ಮಾಹಿತಿ, ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನಂಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ಬಟ್ ನಾನು ಹೇಳೋದಿಷ್ಟೇ, ನಾವು ಏನು ಮಾಡಿದೀವ ಮನೆ ಒಳಗೆ ಅಲ್ಲಾಗಿರುವಂಥದ್ದು ಪರಿಸ್ಥಿತಿ ಪ್ರಕಾರ ನಾವು ರಿಯಾಕ್ಟ್ ಮಾಡಿದ್ದೀವಿ. ಯಾರೂ ಕೂಡ ಹುಟ್ಸ್ಕೊಂಡು ಮಾಡಬೇಕು ಅಂತ ಮಾಡಿರಲ್ಲ, ಅದು ನಾನೇ ಮಾಡಿರ್ಬೋದು, ಇನ್ನೊಬ್ಬರೇ ಮಾಡಿರ್ಬೋದು. ಆ ಸಿಚುವೇಶನಲ್ಲಿ ಅವ್ರು ಕೆಡ್ದಾಗ ಕಾಣಿಸಿರ್ಬೋದು, ನಾನು ಕೆಡ್ದಾಗ ಕಾಣಿಸಿರ್ಬೋದು, ಅಲ್ಲಿ ಏನಾಗಿದೆ ಅದ್ರ ಪ್ರಕಾರ ಅವ್ರು ರಿಯಾಕ್ಟ್ ಮಾಡಿದ್ದಾರೆ. ಅದು ಏನಕ್ಕೆ ಮಾಡಿದ್ದಾರೆ ಅಂದರೆ, ನಾವು ಗೆಲ್ಲಬೇಕು, ಪ್ರತಿಯೊಬ್ಬರು ಕೂಡ ಅವ್ರು ಗೆಲ್ಲಬೇಕು ಅಂತ ಅವ್ರು ಮಾಡಿದರೆ ಹೊರತು ಬೇರೆ ಏನೂ ಇಂಟೆನ್ಷನ್ ಇರಲಿಲ್ಲ. ಅದನ್ನು ಬಿಟ್ಟರೆ ಪರ್ಸ್ನಲ್ ಇಂಟೆನ್ಷನ್ ಯಾರ್ದು ಇರಲಿಲ್ಲ ಬೇರೆ ಏನು. ಸೊ ಗೆಲ್ಲೋದಕ್ಕೋಸ್ಕರ ಮಾಡಿರೋಂಥದ್ರಲ್ಲಿ ತಪ್ಪೇನಿಲ್ವೇ? ಹೊರಗಡೆ ಕಾಲಿಟ್ವ, ಇವಾಗೇನು ಕ್ಯಾರಿ ಮಾಡಬೇಕು? ಕಪ್ಪು ಒಬ್ರು ಗೆದ್ದಾಗಿದೆ, ಇನ್ಯಾವ ಕಪ್ಪು ಗೆಲ್ಲಬೇಕಾಗಿಲ್ಲ. ಇನ್ನು ಗೆಲ್ಲಬೇಕಾಗಿರೋದು ಲೈಫಲ್ಲಿ, ಅದನ್ನೆಲ್ಲ ಬಿಟ್ಟು ಒಂದು ಹೊಸ ಬದುಕನ್ನ ಶುರು ಮಾಡಬೇಕಾಗಿರೋದು. ಏನಿತ್ತು ಅದನ್ನ ಮರೆತು ಒಂದು ಹೊಸ ಫ್ರೆಂಡ್ಶಿಪ್ ಶುರು ಮಾಡಿಕೊಂಡ್ರೆ ನಾವು ಮಾತ್ರ ಅಲ್ಲ, ನಮ್ಮ ಫ್ಯಾನ್ಗಳಿಗೂ ನಾವು ಕಲಿಸ್ಬೋದು. ಲೆಟ್ಸ್ ಮೂವ್ ಆನ್. ನಮಗೆ ಪ್ರೀತಿ ಕೊಡೋದ್ರಲ್ಲಿ ಸುಮಾರೆಲ್ಲ ಸಿಗುತ್ತೆ, ಹೇಟೇಟ್ ಕೊಡೋದ್ರಲ್ಲಿ ನಾವು ಕಳ್ಕೊಳ್ಳೋಕೆ ಸುಮಾರಷ್ಟಿದೆ. ನಾವು ನಮ್ಮತನನ ಕಳ್ಕೊಳ್ತೀವಿ, ನಮಗೆ ಖುಷಿ ಆಗಲ್ಲ ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡ್ಕೊಂಡು. ಏನಕ್ಕೆ ಮಾತಾಡಬೇಕು? ಮುಗ್ದೋಯ್ತು ಆಟ, ಮುಗ್ದೋಯ್ತು, ಕಪ್ಪು ಹೋಯಿತು. ಸೊ ಲೆಟ್ಸ್ ಸ್ಪ್ರೆಡ್ ಲವ್. ಇನ್ನೇನು ಮಾಡ್ಬೋದು? ಆ್ಯಂಡ್ ಇಂಥ ಎಲ್ಲ ಕಮೆಂಟ್ಸ್ ಬಂದಾಗ ನಂಗೆ ನಿಜವೂ ಬೇಜಾರಾಗ್ತಿಲ್ಲ, ನಿಜವಾಗ್ಲೂ ಆಗ್ತಿರಲ್ಲ. ಬಿಕಾಸ್ ಆ ಮನೇಲಿ ಎಲ್ಲಕ್ಕಿಂತ ಜಾಸ್ತಿ ಇನ್ನೂ ಅನುಭವಿಸಿರೋಳು ನಾನೇ. ನನಗದು ನನಗೆ ಗೊತ್ತು, ನಾನೇನು ಅನುಭವಿಸಿದ್ದೀನಿ, ಏನೇನು ಪದಗಳನ್ನ ನಾನು ಫೇಸ್ ಮಾಡಿದ್ದೀನಿ, ನೆಗೆಟಿವ್ ಅಲಿಗೇಟರ್ ಅದು ಇದು ಅಂತ ಸುಮಾರಷ್ಟು ಪದಗಳು ನನಗೆ ನೆನಪು ಇದೆ, ಕೆಲವೊಂದು ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ಅದೆಲ್ಲ ಆಗ್ತಿರ್ಬೇಕಿದ್ರೆ ನೋವಾಗಿತ್ತು. ಒಂದು ಅರ್ಧ ಗೇಮ್ ಮುಗಿತಿದ್ದಂಗೆ ನಾನು ಕಲ್ತಿದ್ದೇನು ಅಂದರೆ, ಇಟ್ಸ್ ಜಸ್ಟ್ ಅ ವರ್ಡ್, ಅವ್ರು ಹೇಳ್ತಾರಂದ್ರೆ ನಾನು ಆಗ್ಬಿಡಲ್ಲ ಅಲ್ವೇ. ಸೊ ಇಗ್ನೋರ್ ಒನ್, ಇಗ್ನೋರ್ ಟೂ ಅಂತ ಆ ಕಮೆಂಟ್ಸ್ನ ಇಗ್ನೋರ್ ಮಾಡಿ, ಆ ಜನನ ಇಗ್ನೋರ್ ಮಾಡಿ, ಅವ್ರ ತನ ನಾವು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ನಾನು ವ್ಯಕ್ತಿತ್ವ ತೋರಿಸ್ತಾ ಇದ್ದೆ ಅವ್ರದ್ದು, ನಮ್ಮ ವ್ಯಕ್ತಿತ್ವ ನಾವು ದೊಡ್ಡವ್ರು ಆಗ್ಬೋದಲ್ಲ, ಅದನ್ನ ಇಗ್ನೋರ್ ಮಾಡಿ.